मैडम नमस्ते। नमस्ते। तब मेसर मैडम मंगला। मंगला ता उटे बेळदी दले आवर मैडम यल्दबागी। यल्दबागी तम विद्याभ्यास ಏನಾಗಿದೆ ಓದಿಲ್ಲ ನಾವು। ತಂದೆ ತಾಯಿ ಹೆಸರು ಮೇಡಂ? ನಿಮ್ಮ ತಂದೆ ತಾಯಿ ಹೆಸರು? ಲಕ್ಷ್ಮೀದೇವ ಅಮ್ಮ ಪಸ್ಲಿಂಗಣ್ಣ। ಸರ್ ನಮಸ್ತೆ। ನಮಸ್ತೆ ಹೇಳಿ। ತಮ್ಮ ಹೆಸರು ಸರ್? ನಿಜಗುಣ ಅಂತ। ನಿಜಗುಣ। ತಮ್ಮ ವಿದ್ಯಾಭ್ಯಾಸ ಏನಾಗಿದೆ ಸರ್? 7ನೇ ಕ್ಲಾಸ್। ತಾವೆಲ್ಲ ಎಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ? ರಾಮಪುರದಲ್ಲಿ। ರಾಮಪುರ। ತಮ್ಮ ಧರ್ಮಪತ್ನಿ ಅವರು ಈ ಸಲ ರಾಜಕೀಯದಲ್ಲಿ ಗೆದ್ದಿದ್ದಾರೆ, ಅದು 20 ವೋಟ್ ಅಂದ್ರೆ ಫೈಟ್ ಅಲ್ಲಿ ಗೆದ್ದಿದ್ದಾರೆ, ತಮಗೆ ಯಾವ ರೀತಿ ಸಂತೋಷ ತಂದಿದೆ ಸರ್? ಸಂತೋಷ ಒಂದ್ಸರಿ ದುಃಖ ಆಯ್ತು, ಒಂದ್ಸರಿ ಗೆದ್ಮೇಲೆ ಗೆಲ್ವಾಯ್ತು। ಅಷ್ಟು ದುಃಖ ಆಯ್ತು, ಸೋತಿನ ಸೋತಿನ ಆಮೇಲೆ ಗೆದ್ಮೇಲೆ ಗೆದ್ದೆ ಅನ್ಸಿದೆ, ಖುಷಿ ಆಗಿದೆ, ಸಂತೋಷ ತಂದಿದೆ, ಖುಷಿ ಆಯ್ತು। ಸರ್ ಈಗಿನ ರಾಜಕೀಯ ಮಾಡೋಕೆ ವಿದ್ಯಾಭ್ಯಾಸ ಬೇಕ ಸರ್? ವಿದ್ಯಾಭ್ಯಾಸ ಇದ್ರೆ ಚೆನ್ನಾಗಿರುತ್ತೆ, ನಮ್ದು ಸ್ವಲ್ಪ ಕುಂಟು ವಿದ್ಯಾಭ್ಯಾಸ ಕಡಿಮೆ ಆಯ್ತು, ಅದಕ್ಕೆ ಅಲ್ಲಿ ಸರಿ ಸ್ಪಾನ್ಸರ್। ಸರ್ ಮುಂಚೆ ಏನಾದರೂ ಊರ ಕಡೆ ಸಮಾಜ ಸೇವೆ ಮಾಡ್ತಿದ್ರ? ಮಾಡಿದ್ದೆ, ಹಿಂದೆಲ್ಲ ಮಾಡಿದ್ನಿ, ದೇವಸ್ಥಾನಗಳು ಮೂರ ಮೆಂಬರ್ ಆಯ್ತು, ಮೂರ ಅಭಿವೃದ್ಧಿ ಮಾಡ್ತಿದ್ದೆ, ದೇವಸ್ಥಾನವನ್ನ ಅಭಿವೃದ್ಧಿ ಮಾಡ್ತಿದ್ದೆ। ಇವರೇ ಎಲ್ಲ ಮಾಡ್ತಿದ್ದಾರಲ್ಲ, ಇವರೇ ಮಾಡ್ತಾರೆ, ಈ ದೇವಸ್ಥಾನ ಕಟ್ಟಿದ ಮೇಲೆ ನಾನು ಹೋಗಲ್ಲ ಇಲ್ಲಿ ಅಲ್ಲಿ ದೇವಸ್ಥಾನ। ಸರ್ ಇದೇ ಮೊದಲ ಬಾರಿಗೆ ತಮ್ಮ ಧರ್ಮಪತ್ನಿ ಗೆದ್ದಿದ್ದ? ಇಲ್ಲ ಮುಂಚೆ ಯಾರು ನಿಮ್ಮ ಕುಟುಂಬದಲ್ಲಿ ರಾಜಕೀಯ? ನಿಮ್ಗೂ ರಾಜಕೀಯಕ್ಕೂ ಎಷ್ಟು ವರ್ಷದಿಂದ ನಂಟಿದೆ ಸರ್? ರಾಜಕೀಯಕ್ಕೆ ಎಂಟ್ರು ಇದ್ದೇ ಇತ್ತು ನನಗೆ, ಅಭಿವೃದ್ಧಿ ನನ್ನ ಕೆಲಸ ಊರಿಂದ ಏನ ಮಾಡ್ಸಿವಿ, ನಾನು ಮುಂದೆ ಹೋಗ್ತಿಲ್ಲ, ಫೋನ್ಗಳಲ್ಲಿ ಮಾತಾಡಿದೆ ಮಾತಾಡೋದು। ತಾವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರ ಸರ್? ಪಕ್ಷ ಇರಲಿಲ್ಲ, ಪಕ್ಷ ಇರಲಿಲ್ಲ, ಅದು ಈಗ ಪಂಚಾಯತ್ ಅಲ್ವಾ, ಅದು ಪಕ್ಷ ಇಲ್ಲ, ಅಲ್ಲ ಇದ್ದಿದ್ರ ಹಾಗೆ ಒಲವು ಬಿಜೆಪಿ। ತಾವು ಬಿಜೆಪಿನಲ್ಲಿ ಯಾವ ಪಕ್ಷ, ಆ ಪಕ್ಷದಲ್ಲಿ ಯಾರನ್ನ ನಾಯಕರನ್ನಾಗಿ ನೋಡ್ತೀರಾ ಸರ್? ಗುರುವಾಗಿ ರಾಜಕೀಯದಲ್ಲಿ ಗುರು ಬರಲೇ ಇಲ್ಲ ಬಿಜೆಪಿ ರೀ, ನಮ್ಮ ಗುಬ್ಬಿ ತಾಲೂಕಲ್ಲಿ ಗುಬ್ಬಿ ತಾಲೂಕ್ ಬರಲೇ ಇಲ್ಲ, ಅವರು ದಳ ಬಂತು। ಅಲ್ಲ ಇದ್ದಿದ್ರಲ್ಲಿ ನಿಮ್ಗೆ ರಾಜಕೀಯದಲ್ಲಿ ನಾಯಕರನ್ನಾಗಿ ಇಷ್ಟ ಯಾರು ಪಡ್ತೀರಿ? ಇಡೀ ದೇಶದಲ್ಲಿ ಯಾರನ್ನ ಇರ್ಬೋದು ಇವನು ಜಾಸ್ತಿ ರಾಜಕೀಯದಾಗಿ? ರಾಜಕೀಯದಲ್ಲಿ ಇವನಲ್ಲ ದಿಲೀಪ, ದಿಲೀಪ್ ಕುಮಾರ್। ದಿಲೀಪ್ ಕುಮಾರ್ ಅವ್ರದ್ದು ಏನು ಗುಣ ಇಷ್ಟ ಸರ್ ನಿಮಗೆ? ರಾಜಕೀಯದಲ್ಲಿ ದೇಶ ಉಸಿರುವೆ ಏನಿರಲ್ಲ, ಸ್ವಂತ ಬೆಳೆದ್ರು, ಸ್ವಂತ ಅಭಿವೃದ್ಧಿ ಕಡಿಸಿದ್ರು, ಜನಕ್ಕೆ ಸಹಾಯ ಮಾಡಿದ್ರು, ಸಹಾಯ ಮಾಡಿದ್ರು, ಅದರಿಂದ ಜನ ಬೇಕು ಅಂತ ಮಾಡಿದ್ರು, ಜನಕ್ಕೆ ಹೋಯ್ತು, ನಾವು ನಿಂತ್ಕೊಂಡ್ವಿ। ಈಗ ಅತಿ ಹೆಚ್ಚು ರಾಜಕೀಯಕ್ಕೆ ಯುವಕರು ಬರ್ತಿದ್ದಾರೆ, ಹುಡುಗರು, ಅವ್ರಿಗೆ ತಾವು ಯಾವ ರೀತಿ ಬುದ್ಧಿ ಮಾರ್ಗದರ್ಶನ ನೀಡ್ತೀರಾ, ಹೆಂಗ್ ರಾಜಕೀಯ ಮಾಡ್ಬೇಕು ಅಂತ ಹೇಳ್ತೀರಾ ಸರ್ ಅವ್ರಿಗೆ? ಜನಕ್ಕೆ ಸಹಾಯ ಮಾಡಿ ಒಳ್ಳೇದಾಗಬೇಕು, ಒಳ್ಳೇದು ಮಾಡಿದ್ರೆ ನಮಗೂ ಸಹಾಯ ಆಗುತ್ತೆ, ನಿಮಗೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ದೀನಿ। ಈಗ ಬಡ ಜನರಿಗೆ ಕೆಲವು ಅನುದಾನಗಳು ಬರ್ತವೆ, ಅವ್ರಿಗೆ ಗೊತ್ತಿರಲ್ಲ, ಈ ವಿದ್ಯಾಭ್ಯಾಸ ಇರಲ್ಲ, ಒಂದು ಸ್ವಲ್ಪ ನಾಲೆಜ್ ಕಮ್ಮಿ, ಈಗ ಒಂದು ಪಶುಸಂಗೋಪನೆ ಇರ್ಬೋದು, ಕೃಷಿ ಹೊಂಡ, ಮೇಕೆ ಶೆಡ್ಡಿನ ಲೋನು, ಆಮೇಲೆ ವಿಧವಾ ವೇತನ, ಪಿಂಚಣಿ, ಅಂಗವಿಕಲರ ವೇತನ, ಅವನ್ನೆಲ್ಲ ಗ್ರಾಮಗಳಿಗೆ ಹೆಂಗ್ ನೀವು ತಿಳಿಸ್ತಾ ಇದ್ದೀರಾ? ಪಂಚಾಯತಿಯಿಂದ ಬರ್ತಾರೆ, ಇಲ್ಲಿ ಮೂರು ಮಾಹಿತಿ ಕೊಡ್ತಾರೆ, ಮೂರು ಮಾಹಿತಿ ತಿಳ್ಕೊಂಡು ನಾವು ಹುಡುಗರಿಗೆಲ್ಲ ಹೇಳ್ತಾ ಇದ್ದೀನಿ, ಹಿಂಗ್ ಮಾಡಿ, ಹಿಂಗ್ ಹೋಗ್ರಿ, ಹಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ। ಕೆಲವರು ನನಗೆ ಪಾರ್ಟಿ ಏನಾದ್ರು ಬರಲ್ಲ, ಪಾರ್ಟಿ ಚೆನ್ನಾಗಿರೋರು ಬರ್ತಾರೆ, ಮೂರು ಪಾರ್ಟಿ ಆಯ್ತು, ಮೂರು ಪಾರ್ಟಿಲಿ ಒಂದೇ ಪಾರ್ಟಿ ಬರ್ತಾ ಇರೋದು, ಇನ್ನೂ ಪಾರ್ಟಿ ಬರ್ತಾ ಇಲ್ಲ, ಇಲ್ಲ ಅದನ್ನ ಹೇಳಲೇಬೇಕಂತ ಇರ್ಲಿ ಹೇಳಿ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ ಸರ್? ಸರ್ ನಿಮ್ಮ ಊರಿನಲ್ಲಿ ರೋಡ್ ಎದ್ದಿರೋರು ಇರ್ಬೇಕಿದ್ರೆ ನಿದ್ರಿಸೋರ್ ಯಾಕೆ ಬೇಕು, ಸಿದ್ಧಾಂತ ಇಲ್ಲದಂತ ವೇದಾಂತ ಯಾಕೆ ಬೇಕು, ಮುಂದಿನ ಚುನಾವಣೆ ನಮ್ಮ ನಿಮ್ಮೆಲ್ಲರ ಹೊಣೆ, ಕಮಲ ಕಮಲ ಕೇಸರಿ ಕಮಲ, ಕೊಟ್ಟುವೆವು ಹೊಸ ಕನ್ನಡ ನಾಡು ನಾವು ಎಂದು, ತೊಟ್ಟಿದೆವು ಪಣ ಕನ್ನಡ ಮಣ್ಣ ಹುಟ್ಟಿ ಎಂದು, ಪರಿವರ್ತನೆಯ ಬಂಡಿ ಬಂತು, ಪರಿವರ್ತನೆಯ ಬಂಡಿ ಇದು, ಬದಲಾವಣೆಯ ಬಂಡಿ ಇದು, ನವಚೇತನದ ಬಂಡಿ, ಪರಿವರ್ತನೆಯ ಬಂಡಿ ಬಂತು, ಪರಿವರ್ತನೆಯ ಬಂಡಿ ಇದು, ಬದಲಾವಣೆಯ ಬಂಡಿ ಇದು, ನವಚೇತನದ ಬಂಡಿ, ಪರಿವರ್ತನೆಯ ಬಂಡಿ ಬಂತು, ಪರಿವರ್ತನೆಯ ಬಂಡಿ ಇದು, ಬದಲಾವಣೆಯ ಬಂಡಿ ಇದು, ನವಚೇತನದ ಬಂಡಿ। ವ್ಯವಸ್ಥೆ ಹೆಂಗಿದೆ? ಮಾಡ್ಬೇಕಾಯ್ತು ರೋಡು ಎಲ್ಲ, ಮೂರು ಐಟಮ್ ಮಾಡಿದ್ದೆ, ಕೆಲಸ ಮಾಡ್ತಾ ಇದ್ದೀನಿ, ಈಗಲೂ ಕೆಲಸ ಮಾಡ್ತಾ ಇದ್ದೀನಿ, ಪಂಚಾಯತಿಲಿ 2 ಅಭಿವೃದ್ಧಿ ಕೊಟ್ಟರು,
ನಮ್ಮ ಇದರಲ್ಲಿ ಏನು ಕೊಡಲಿಲ್ಲ ಅವರು. ಈಗ ಸ್ವಲ್ಪ ಅವ್ರು ಗೆದ್ದಮೇಲೆ ನಮಗೆ ಕೆಲಸ ಕೊಡಲಿಲ್ಲ. ನಾನು ಈಗ 3 ತಿಂಗಳ ಬಿಟ್ಟಿದ್ದೀನಿ ಕೆಲಸ, ಅದ್ರ ಹೋಗಿ ನಾನು. ಆಮೇಲೆ ಶುದ್ಧ ನೀರಿನ ಘಟಕ ಏನಾದರೂ ಆಗಿದೆಯಾ? ಮಾಡಿಸಿವ್ರೆ ಅದನ್ನ ಅವಯ್ಯ ಹೇಳಿದ್ದು, ನಾವು ಊರಿನಲ್ಲಿ ಹೇಳಿದ್ದು, ಅವಯ್ಯ ಮಾಹಿತಿ ಕೊಟ್ಟಿದ್ದೆ. ಅವಯ್ಯ ಬರ್ಕೊಂಡವನು ಎಲ್ಲ ರೆಕಾರ್ಡ್ ಬರ್ಕೊಂಡವನು ಅವಯ್ಯ, ಇಲ್ಲಿಗೆ ನಮಗೆ ಕೊಟ್ಟಿಲ್ಲ. ಸರ್, ಇನ್ನ 4 ವರ್ಷ ಅಧಿಕಾರ ಬಾಕಿ ಇದೆ. ಆ 4 ವರ್ಷದಲ್ಲಿ ನಿಮ್ಮ ಊರಿಗಿನ್ನ ಏನೇನು ಕೆಲಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಇನ್ನು ಬೇಕಾದಷ್ಟು ಕೆಲಸ ಇದಾವೆ. ರೋಡ್ ಆಗ್ಬೇಕಾಯ್ತು, ನೀರಿನಿಂದ ಬರಬೇಕು, ಆಮೇಲೆ ಚರಂಡಿ ತಡಿ ತಡಿ ನಾನು ಹೇಳ್ತೀನಿ, ನೀನು ಹೇಳ್ಬಾರ್ದು, ನಾನು ಹೇಳ್ತೀನಿ. ಅವರು ನೀರು ಕೊಡ್ಬೇಕು, ಹುಡುಗರಿಗೆ ಮನೆ ಆಗ್ಬೇಕು, ಊರುಗಳಿಗೆಲ್ಲ ನೀರು ಕೊಡ್ಬೇಕು, ನೀರು ಕೊಡ್ಬೇಕು, ಆಮೇಲೆ ಮನೆ ಕೆಲಸ ಆಗಬೇಕು, ಆಮೇಲೆ ಅಭಿವೃದ್ಧಿ ಕೆಲಸ ಅಂದರೆ ಇದು ಗುಂಡಿ ತೋಡೋದು ಕೆಲಸ ಕೊಡ್ಬೇಕು, ಪಿಟ್ಟು ಕೊಡ್ಬೇಕು, ಇಷ್ಟನ್ನು ಅಭಿವೃದ್ಧಿ ಕೆಲಸ ಇದೆ ಮಾಡಿಸ್ಬೇಕು ಅಂತ. ರಾಜಕೀಯ ಹೊರತುಪಡಿಸಿ ಎಲ್ಲರೂ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ? ನಾನು ಸಂಘ ಸಂಸ್ಥೆಗೆ ಹೋಗಲಿಲ್ಲ, ರಾಜಕೀಯಕ್ಕೆ ಹೋದೆ. ಸರ್, ರಾಜಕೀಯದಲ್ಲಿ ಇನ್ನ ಮುಂದುವರಿಯಲು ತಮಗೆ ಆಸಕ್ತಿ ಐತಾ? ಮುಂದುವರಿಬಹುದು, ನನಗೆ ಜೀವ ಚೆನ್ನಾಗಿದೆ, ಮುಂದುವರಿತೀನಿ. ಜೀವ ಇಲ್ಲಿಗೆ ಸುಸ್ತಾಗಲ್ಲ, ಅವಕಾಶ ಬಂದ್ರೆ ತಾಲೂಕ್ ಪಂಚಾಯತಿ ಅಥವಾ ಹೋಗ್ತೀನಿ. ಹೋಗ್ತೀರಾ? ಹೋಗ್ತೀನಿ. ಈ ಸಲ ಓಟ್ ಎಷ್ಟು ತಗೊಂಡಿದ್ರಿ ಸರ್? 120 ಓಟ್ ತಗೊಂಡಿದ್ದೀನಿ. ಅಂತರ 20? ಅಂತರ 20. ಯಾವ ಗ್ರಾಮ ಪಂಚಾಯತಿಯಿಂದ ತಾವು ಸ್ಪರ್ಧೆ ಮಾಡಿದ್ದು? ಬಿಜೆಪಿಯಿಂದಲೇ. ಬಿಜೆಪಿ ಅಮ್ಮಘಟ್ಟ ಪಂಚಾಯತಿ? ಅಮ್ಮಘಟ್ಟ ಪಂಚಾಯತಿ. ಸರ್, ನಿಮ್ಮೂರು ಕೊರೋನಾ ಬಂದಾಗ ಆ ಜನಗಳಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಿದ್ರಿ? ಜನಗಳು ವರ್ಷದಲ್ಲಿ ಚೆನ್ನಾಗಿ ಮಾಡಿದ್ರು, 7ನೇ ವರ್ಷದಲ್ಲಿ ಚೆನ್ನಾಗಿ ಮಾಡಿದ್ರು. ಒಂದು ವರ್ಷ ಕಳೆದ 7ನೇ ವರ್ಷ ಬಂದು ಸ್ವಲ್ಪ ಅಭಿವೃದ್ಧಿ ಮಾಡಿದ್ರು. ಅಲ್ಲ, ಕೊರೋನಾ ಬಂದಾಗ? ಕೊರೋನಾ ಇದ್ದಾಗಲೇ 1 ವರ್ಷ ಚೆನ್ನಾಗಿ ಮಾಡಿದ್ರು, ಶಿಸ್ತಾಗ ಅಂತರ ಕಾಪಾಡೋದು, ಮನೆ ಬಿಟ್ಟು ಈಚೆ ಬರ್ಲಂಗಿರ ಮಾಡಿದ್ರು. 7ನೇ ಸಲಿಗೆ ಈಗ 3ನೇ ಸಲಿಗೆ ಎಲ್ಲೈತೆ ಎಲ್ಲೈತೆ ಅಂತ ಓಡಾಡಿದ್ರು. ಯಾರಿಗೂ ಆಗಿರ್ಲಿ ನಿಮ್ಮೂರಲ್ಲಿ ಕೊರೋನಾ? ಕೊರೋನಾ 4 ಜನಕ್ಕೆ ಆಯ್ತು, ಹುಷಾರಾದ್ರು. ಎಲ್ಲಾರು ಈಗ ಲಸಿಕೆ ಹಾಕ್ಸೋಣ ಫುಲ್ಲು? ಎಲ್ಲ ಹಾಕ್ಸ್ಕೊಂಡ್ರು. ಸರ್, ನಿಮ್ಮೂರಿನಲ್ಲಿ ಶಾಲೆಗಳು ಅಂಗನವಾಡಿಗೆ ತಾವು ಯಾವ ರೀತಿ ಹೋಗ್ತಾ ಇದ್ದೀರಾ? ಮಕ್ಕಳಿಗೆ ಯಾವ ರೀತಿ ಸ್ಫೂರ್ತಿ ತುಂಬ್ತಾ ಇದ್ದೀರಾ? ಎಲ್ಲಾ ಮಕ್ಕಳಿಗೂ ಅಭಿವೃದ್ಧಿ ಮಾಡ್ತಾ ಇದೀವಿ. ದಿನಾಚರಣೆಗಳಿಗೆ ಹೋಗಿ ಪ್ರಶಸ್ತಿ ಕೊಡಿಸೋದು ಮಕ್ಕಳಿಗೆ ಹೋಗ್ತಾ ಇದೀವಿ. ಕುಂದುಕೊರತೆ ಏನಾದ್ರು ಕೊಟ್ಟಾಡಿದ್ರೆ ಕುಂದುಕೊರತೆ ಆಯ್ತಾ? ಐತಿ. ಶಾಲೆ ಕಟ್ಟಿಸ್ಬೇಕಾ? ಕಟ್ಟಿಸ್ಬೇಕು. ಮತ್ತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿರೋ ತಾವು? ನಾನು ಇದ್ಕೋಬೇಕಾಯ್ತು, 3 ತಿಂಗಳಿಂದ ಹೋಗಿಲ್ಲ ಆಚೆಗೆ. ನಮ್ಮಂತಲ್ಲಿ ಇದೀನಿ. ಅದೇ ಆರೋಗ್ಯ ಏರುಪೇರು ಆಗಿರೋದ್ರಿಂದ ಹೋಗಿಲ್ಲ. ಹೋಗಿಲ್ಲ. ಸರ್, ನಿಮ್ಮ ಗೆಲುವಿಗೆ ಕಾರಣರಾದಂತ ಮತದಾರ ಬಂಧುಗಳಿಗೆ ಈ ಸಮಯದಲ್ಲಿ ಯಾವ ರೀತಿ ಅಭಿನಂದನೆ ಸಲ್ಲಿಸ್ತೀರಾ ಸರ್? ನನಗೆ ಚೆನ್ನಾಗಿ ಮಾಡಿದ್ರು, ಹೃದಯಪೂರ್ವಕವಾದ ಚೆನ್ನಾಗಿ ಮಾಡಿದ್ರು. ನನಗೆ ಸೋಲ್ತದೆ ಅನ್ನೋದು ನಿರೀಕ್ಷೆ ಇತ್ತು, ಆದ್ರೆ ಊರ್ ಜನ ನನಗೆ ಹೆಲ್ಪ್ ಮಾಡಿ ಸಹಾಯ ಮಾಡಿದ್ರು. ಸರ್, ಇದೇ ರೀತಿ ನಿಮ್ಮ ರಾಜಕೀಯ ಭವಿಷ್ಯ ಇನ್ನೂ ಅತಿ ಹೆಚ್ಚು ಬೆಳೆಯಲಿ, ಅದೇ ರೀತಿ ನಿಮ್ಮ ಆರೋಗ್ಯ ಕೂಡ ಬೇಗ ಚೇತರಿಸಿಕೊಳ್ಳಿ ಅಂತ ಆಶಿಸುತ್ತಾ ಇಷ್ಟೊತ್ತು ಸಮಯ ಕೊಟ್ಟು ಮಾತಾಡಿದ್ದಕ್ಕೆ ಧನ್ಯವಾದಗಳು.